ಹತಾಶಾ ಮನೋಭಾವದಿಂದ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಬಾಗಿಲು ತಟ್ತಾ ಇದೀರಿ, ಪ್ರತಿದಿನ ನೋಡ್ತಾ ಇದೀವಿ, ಮನೆ ಬಾಗಿಲು ತಟ್ತಾ ಇದೀರಿ, ಪ್ರತಿದಿನ ನೋಡ್ತಾ ಇದೀವಿ. ನಿಮ್ಮನೆ ನೀವು ಭದ್ರ ಮಾಡ್ಕೊಳ್ಳಿ ಸ್ವಾಮಿ, ನಿಮ್ಮನೆ ನೀವು ಭದ್ರ ಮಾಡ್ಕೊಳ್ಳಿ ಸ್ವಾಮಿ. ನಮ್ಮನೆ ಗಟ್ಟಿಯಾಗಿದೆ, ನಮ್ಮನೆ ಗಟ್ಟಿಯಾಗಿದೆ. ನಮ್ಮ ನಾಯಕರು ಎಲ್ಲೂ ಹೋಗೋದಿಲ್ಲ, ಯಾವುದೇ ನಾಯಕರ ಮನೆಗಳಿಗೆ ಹೋಗಿ ನೀವು ಬಾಗಿಲು ತಟ್ಟಿದ್ರು ನಮ್ಮ ನಾಯಕರು ನಿಮ್ಮ ಜೊತೆಗೆ ಬರೋದಿಲ್ಲ, ನಮ್ಮ ನಾಯಕರು ನಿಮ್ಮ ಜೊತೆಗೆ ಬರೋದಿಲ್ಲ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಈ ತರ ಪ್ರಯತ್ನಗಳು ಮಾಡಿದಿರಾ, ನೈಜವಾದ ರಾಜಕಾರಣ ಮಾಡಿ, ನೈಜವಾದ ರಾಜಕಾರಣ ಮಾಡಿ, ನೈಜವಾದ ರಾಜಕಾರಣ ಮಾಡಿ. ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಅಲ್ವೇಲಮ್ಮ ಕೃಷ್ಣಪ್ಪನವರು ಅವಿಶ್ವಾಸನ ಮನ್ನಣೆ ಮಾಡಿದ್ರು, ಅವ್ರ ವಿರುದ್ಧ ಅವಿಶ್ವಾಸನ ಮನ್ನಣೆ ಮಾಡ್ತಕ್ಕಂತ ನಮ್ಮ ಏನು ಗ್ರಾಮ ಪಂಚಾಯತ್ ಸದಸ್ಯರನ್ನ ಸ್ವಲ್ಪ ಆಶಯಾಂಶಗಳನ್ನ ಕೊಟ್ಟು ಅವ್ರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ರು ಮೊನ್ನೆ ವಿರೋಧ ಪಕ್ಷದವರು. ಅದಕ್ಕೆ ತಕ್ಕ ಉತ್ತರನ ಕೊಟ್ಟಿದ್ದಾರೆ. ನಾವು ಕೊತ್ತೂರು ಮಂಜುನಾಥ್ ಅವರ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೊಳ್ತೀವಿ, ಈ ಪಂಚಾಯತಿ ಅವರ ಭದ್ರಕೋಟೆ ಅಂತ ಹೇಳೋದಕ್ಕೆ ಅವರೊಂದು ಉದಾಹರಣೆ ಕೊಟ್ಟಿದ್ದಾರೆ. ಏನಿವತ್ತು ನಮ್ಮ ಗೋಪಾಲಣ್ಣ ಅವರು, ಶ್ರೀನಾಥನ್ ಅವರು, ನಮ್ಮ ಗಡ್ಡು ವೆಂಕಟರಮಣ ಅವರು, ರಾಜೇಂದ್ರ ಗೌಡ ಅವರ ನಾಯಕತ್ವದಲ್ಲಿ, ಪ್ರಮುಖವಾಗಿ ಕೊತ್ತೂರು ಮಂಜುನಾಥ್ ಅವರ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು 100 ಜನ 100 ಆಶಯಾಂಶಗಳು ಕೊಟ್ಟರು ನಾವು ಆಚೆ ಹೋಗಲ್ಲ ಅನ್ನೋದಕ್ಕೆ ದೃಢವಾದ ನಿರ್ಧಾರ ತಗೊಂಡು ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಅದಕ್ಕೆ ತಕ್ಕ ಪಾಠ ಉತ್ತರವನ್ನು ಕೊಡ್ತಾರೆ. ಜೊತೆಯಲ್ಲಿ ಒಂದು ವಿರೋಧ ಪಕ್ಷದವರಿಗೆ ಒಂದು ಕ್ಯೂ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ 1 ತಿಂಗಳ ಹಿಂದೆ ಕುಡುಮಲೆ ಪಂಚಾಯತಿ ಇದೇ ರೀತಿ ಅವಿಶ್ವಾಸನ ನಿರ್ಧಾರ ಮಾಡಿದ್ವಿ. ಅವತ್ತು ನಮ್ಮ ಗಡ್ಡು ವೆಂಕಟರಮಣ ಅವರು ನಾವು ಎಲ್ಲ ಸೇರ್ಕೊಂಡು ಪಂಚಾಯತಿನ ಉಳಿಸ್ಕೊಂಡ ಕೆಲಸ ಮಾಡಿದ್ವಿ. ನಮ್ಮ ನಾಯಕರೆಲ್ಲ ಸೇರ್ಕೊಂಡು ಅವತ್ತು ಹೇಳಿದ್ದೆ, ತಮಗೆ ಕಿವಿ ಮಾತು ಹೇಳಿದ್ದೆ, ಒಂದು ಅವಿಶ್ವಾಸ ನಿರ್ಣಯ ಮಾಡಿದ್ರೆ 2 ತಿಂಗಳ ಕಾಲ ಕಂಪ್ಲೀಟ್ ಪಂಚಾಯತಿನ ಸ್ತಬ್ಧವಾಗಬೇಕು, ಕಾರ್ಯಕಲಾಪಗಳನ್ನ ನೀವು ಮಾಡುವಂಥ ಪ್ರತಿಯೊಂದು ಪಾಪ ಈ ಜನಗಳು ಅನುಭವಿಸುವಂಥದ್ದಾಗುತ್ತೆ, ಒಂದೊಂದು ಡೆವಲಪ್ಮೆಂಟ್ಗೂ ಮಾರಕವಾಗುತ್ತೆ. ಆ ಕೆಲಸನ ಮಾಡಬೇಡಿ, ರಾಜಕಾರಣ ಮಾಡಿ. ಈಗ ಇವರು ಸಿಂಬಲ್ ಇಲ್ದ್ರೆ ಗೆದ್ದಿದಂಥ ಜನಗಳು, ಜನಪ್ರತಿನಿಧಿಗಳು, ಅವ್ರಿಗೇನು ರಾಜಕೀಯ ಬೇಕಾಗಿಲ್ಲ. ಇಲ್ಲಿ ನಂದು ನಡೀಬೇಕು. ಅವ್ರಿಗೆ ಯಾರು ವಿಶ್ವಾಸವಾಗಿದ್ದಾರೆ ಅವ್ರ ಜೊತೆಲಿ ಇದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರು ಕಾಂಗ್ರೆಸ್ ಪಾರ್ಟಿ ಜೊತೆಲಿ ಉಳ್ಕೊಂಡಿದ್ದಾರೆ, ಕೊತ್ತೂರು ಮಂಜುನಾಥ ನೇತೃತ್ವದಲ್ಲಿ ಒಪ್ಕೊಂಡು ಅವ್ರ ಜೊತೆಲಿ ಇರ್ತಾರೆ. ಅವ್ರಿಗೆ ಆಕಾಂಕ್ಷೆಗಳು ಕೊಡೋ, ಆಸೆಗಳು ಕೊಡೋದು, ಅವರೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಇಲ್ಲಿ 4 ಲಕ್ಷ ಕೊಡ್ತೀವಿ, 8 ಲಕ್ಷ ಕೊಡ್ತೀವಿ, 7 ಲಕ್ಷ ಕೊಡ್ತೀವಿ. ಮಾಡಿ, ರಾಜಕಾರಣ ಮಾಡಿ, ಸಾಕಷ್ಟು ಇದೆ ರಾಜಕೀಯ. ನಮ್ಮ 3 ತಿಂಗಳ ಕಾಲ ನಿಮ್ ರಾಜಕಾರಣ, ನಿಮ್ ದೊಂಬರಾಟ ನೋಡ್ಲಿಕ್ಕೆ ನಾವು ರೆಡಿ ಇರೋದಿಲ್ಲ. ಗೊತ್ತಾಗಿದೆ, ಹತಾಶ ಮನೋಭಾವದಿಂದ ಕಾಂಗ್ರೆಸ್ ಕಾರ್ಯಕರ್ತರ ಮನೆ ಬಾಗಿಲು ತಟ್ತಾ ಇದೀರಿ, ಪ್ರತಿದಿನ ನೋಡ್ತಾ ಇದೀವಿ. ನಿಮ್ಮನೆ ನೀವು ಭದ್ರ ಮಾಡ್ಕೊಳ್ಳಿ ಸ್ವಾಮಿ, ನಮ್ಮನೆ ಗಟ್ಟಿಯಾಗಿದೆ. ನಮ್ಮ ನಾಯಕರು ಎಲ್ಲೂ ಹೋಗೋದಿಲ್ಲ, ಯಾವುದೇ ನಾಯಕರ ಮನೆಗಳಿಗೆ ಹೋಗಿ ನೀವು ಬಾಗಿಲು ತಟ್ಟಿದ್ರು ನಮ್ಮ ನಾಯಕರು ನಿಮ್ಮ ಜೊತೆಗೆ ಬರೋದಿಲ್ಲ. ಅದಕ್ಕೆ ಉದಾಹರಣೆ ಪಂಚಾಯತಿ, 2 ಪಂಚಾಯತಿ ಆಯ್ತು, ಇನ್ನ ಎಷ್ಟು ಪಂಚಾಯತಿ ಇದೆ? ಎಲ್ಲಾರು 20 ಪಂಚಾಯತಿಗಳು ಮೇಲೆ ಇದೆ ನಮ್ಮ ಪಂಚಾಯತಿಗಳು. ಎಲ್ಲಾ ತಟ್ಟಿದ್ರು ಇದೇ ನಿಮ್ಗೆ ರಿಸಲ್ಟ್ ಬರೋದು. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಈ ತರ ಪ್ರಯತ್ನಗಳು ಮಾಡಿದಿರಾ, ನೈಜವಾದ ರಾಜಕಾರಣ ಮಾಡಿ. ನಮ್ಮ ನಮ್ಮಲ್ಲೇ ಗುಂಪುಗಾರಿಕೆ ಮಾಡ್ಲಿಕ್ಕೆ ಹೋಗೋದು, ಒಡೆದಾಕ ನೋಡೋದು, ಅಲ್ಲಿ ಏನಾದ್ರೂ ಜಾತಿ ವಿಷ ಬೀಜ ಬಿತ್ತೋದು, ಆಸೆ ಆಕಾಂಕ್ಷೆಗಳು ಒಡ್ಡೋದು ಯಾರಿಗೂ ಶೋಭೆ ತರಂತ ಕೆಲಸ ಅಲ್ಲ. ನೈಜವಾದ ರಾಜಕಾರಣ ಮಾಡಿ, ಬಾವುಟ ಇಟ್ಕೊಳ್ಳೋಣ. ನೀವು JDS, ನಾವು ಕಾಂಗ್ರೆಸ್, ಒಟ್ಟು ಜನರು ಕೇಳಲ್ಲ. ನಿಮ್ಗೆ ಮ್ಯಾಂಡೇಟ್ ಕೊಟ್ಟರೆ ನೀವು MLA ಆಗ್ತೀರಿ. ನಮ್ಮ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು MLA ಆಗಿದ್ದೀವಿ. ಕಳೆದ 15 ವರ್ಷ ನಾವು ಆಗ್ತಾನೆ ಇದೀವಿ ಕಂಟಿನ್ಯೂ. ಕೊತ್ತೂರು ಮಂಜುನಾಥ್ ಅವರು ಹೇಳಿದವ್ರು MLA ಆಗಿದ್ದಾರೆ, ಅವರು MLA ಆಗಿದ್ದಾರೆ, ಮುಂದಿನ ದಿನ ಅವರು MLA ಆಗ್ತಾರೆ. ಅದರಲ್ಲಿ ಮಾತಿಲ್ಲ. ನಮ್ಮ ಏನಿವತ್ತು ನಮ್ಮ ಸದಸ್ಯರೆಲ್ಲ ಗಟ್ಟಿ ನಿರ್ಧಾರ ತಗೊಂಡು ನಮ್ಮ ಕೊತ್ತೂರು ಮಂಜುನಾಥ್ ಅವರ ಕೈನ ಇನ್ನಷ್ಟು ಬಲಪಡಿಸಲಿಕ್ಕೆ ಇದೊಂದು ಮೊದಲನೇ ಮೆಟ್ಲು ಅಂತ ಹೇಳ್ಬೋದು. ಈ ಪಂಚಾಯತಿ ನಮ್ಮ ನಾಯಕರ ನೇತೃತ್ವದಲ್ಲಿ ಇನ್ನ ಗಟ್ಟಿಯಾಗುತ್ತೆ. ನಮ್ಮ ಪಂಚಾಯತಿನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳ್ತಾ ನಾನೇನು ಈ ಒಂದು ಸಂದರ್ಭದಲ್ಲಿ ನಾವು ಬರ್ಲಿಕ್ಕೆ ಅನುವು ಮಾಡಿಕೊಟ್ಟ ನಮ್ಮ ಎಲ್ಲ ಸ್ನೇಹಿತರಿಗೆ, ನಮ್ಮ ನಾಯಕರಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಧನ್ಯವಾದ.